ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ. ಇವತ್ತು ಭಾನುವಾರದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇವತ್ತಿನ ಕೃಷಿ ಬ್ಲಾಗಲ್ಲಿ ಕೆಲವೊಂದು ಮಾಹಿತಿಗಳು, ಹಾಗೆಯೇ ಕೃಷಿ ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಹಾಗೆಯೇ ನೋಡಿ, ಕರಾವಳಿಯಲ್ಲಿ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಇವಾಗ. 2-3 ದಿನಗಳಿಂದ ಕರೆಕ್ಟಾಗಿ ಮಳೆಗಾಲದ ವಾತಾವರಣ ಪ್ರಾರಂಭ ಆಗಿದೆ ಕರಾವಳಿಯಲ್ಲಿ. ಸೊ ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ಬಾರಿಯ ರೈನಿ ಸೀಸನ್ನ ಕೃಷಿ ಚಟುವಟಿಕೆಗಳು ಯಾವ ಥರ ಇರುತ್ತೆ ಪ್ರತಿಯೊಂದನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು. ಇನ್ ಕೇಸ್ ನೀವು ಈ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆವಾಗ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆಯೇ ನಮ್ಮ ಕರಾವಳಿನಲ್ಲಿ ಮಳೆಗಾಲದಲ್ಲಿ ಏನೆಲ್ಲ ಕೃಷಿ ಚಟುವಟಿಕೆಗಳು ನಡೆಯುತ್ತೆ, ಹಾಗೆಯೇ ಏನೆಲ್ಲ ಕೆಲಸಗಳು ತುಂಬಾ ಮುಖ್ಯ, ಯಾವುದು ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಮಳೆಗಾಲದಲ್ಲಿ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಮ್ಮ ಚಾನಲ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ತೋಟದಲ್ಲಿ ಏನೆಲ್ಲ ಕೃಷಿಗಳು ನಡೆಯುತ್ತೆ ಅದನ್ನು ಕೂಡ ವಿವರವಾಗಿ ಕೊಡ್ತೀನಿ. ಸೊ ಬನ್ನಿ ಹಾಗಿದ್ರೆ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ಮಳೆ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಇವಾಗ. ಇವತ್ತಿಂದ ಹೇಳಬೇಕಂದ್ರೆ ಬೆಳಿಗ್ಗೆ ಸ್ವಲ್ಪ ಬಿಸಿ ಥರ ಇತ್ತು, ಬಟ್ ಆಮೇಲೆ ಚೆನ್ನಾಗಿ ಮಳೆ ಸ್ಟಾರ್ಟ್ ಆಯ್ತು ಇವತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಕರೆಕ್ಟಾಗಿ ಮಳೆ ಬರೋ ಟೈಮ್ ಇದು. ನೋಡಿ, ಇಲ್ಲಿ ನಾನು ರಂಬುಟನ್ ಗಿಡಗಳನ್ನು ನಾಟಿ ಮಾಡೋ ಕಡೆ ಬಂದಿದ್ದೀನಿ. ಮೊನ್ನೆಯಷ್ಟೇ ಹೇಳಿದಲ್ವಾ, ಜೆ ಸಿ ಬಿ ಕೆಲಸ ನಡೀತಾ ಇದೆ, ಹಾಗೆ ಸ್ವಲ್ಪ ಹಣ್ಣುಗಳ ಗಿಡಗಳನ್ನು ನಾಟಿ ಮಾಡೋಣ ಅಂತ. ಸೊ ಹಾಗೆ ಸಪೋಟ ಮತ್ತು ರಂಬುಟನ್ ಗಿಡಗಳನ್ನು ನಾಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅವತ್ತೇ ಕೇರಳದಿಂದ ತರಿಸಿರೋ ರಂಬುಟನ್ ಗಿಡಗಳಿತ್ತು. ಸೊ ಹಾಗೆ ಇಲ್ಲಿ ಇವಾಗ ನಾಟಿ ಮಾಡಿರೋದು ನೋಡಿ. ಇದು N18 ಜಾತಿಯ ರಂಬುಟನ್ ಗಿಡಗಳು. ಇದು ಜಾಸ್ತಿ ಏನು ಕಮರ್ಷಿಯಲ್ ಆಗಿ ನಾವು ಬೆಳೀತಾ ಇಲ್ಲ, ಇದಷ್ಟೊಂದು 10 ಗಿಡ ಇದೆ ನಮ್ಮಲ್ಲಿ ಆಲ್ರೆಡಿ. ಸೊ ಅದೇ ಥರ ಸ್ವಲ್ಪ ಹಣ್ಣಿನ ಗಿಡಗಳು ಇರಲಿ ಅಂತ ನಾಟಿ ಮಾಡ್ತಾ ಇರೋದಷ್ಟೇ. ಕಮರ್ಷಿಯಲ್ ಅಂತ ಹೋಗಬೇಕಂದ್ರೆ ನೀವು 25 ಗಿಡಗಳನ್ನು ಇಟ್ಕೊಂಡು ಕಮರ್ಷಿಯಲ್ ಆಗಿ ಬೆಳೆಗಳನ್ನು ಬೆಳೆಯೋದಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 1 ಎಕರೆ ಎಲ್ಲ ಹಾಕಿದ್ರೆ ನೀವು ಕಮರ್ಷಿಯಲ್ ಆಗಿ ಬೆಳಿಬೋದು. ಹಾಗೆ ನೋಡಿ, ರಂಬುಟನ್ ಕಾಯಿಗಳು ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕಳೆದ ವರ್ಷ, ಇವಾಗ ಹವಾಮಾನ ಚೇಂಜ್ ಆಗ್ತಿದೆ ಅಲ್ವಾ, ಹವಾಮಾನ ಒಂದೇ ಥರ ಇದ್ದರೆ ಜೂನ್ ಎಂಡ್ ಆಗ್ತಿರೋ ಹಂಗೆ ಎಲ್ಲ ಹಣ್ಣುಗಳು, ಎಲ್ಲ ಕಾಯಿಗಳು ಹಣ್ಣಾಗಿ ಮುಗಿದ್ಬಿಡುತ್ತೆ. ಬಟ್ ಈ ವರ್ಷದ ವೆದರ್ ಅಂತೂ ತುಂಬಾ ಫ್ಲಕ್ಚುಯೇಟಿಂಗ್ ಇದೆ, ಅದಕ್ಕೋಸ್ಕರ ಆ ಥರ ಆಗ್ತಿದೆ ಅನಿಸುತ್ತೆ ನನಗೆ, ಗೊತ್ತಿಲ್ಲ ಕರೆಕ್ಟಾಗಿ, ಗೆಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಈ ಟೈಮಲ್ಲಿ ಇಷ್ಟೊಂದು ಕಾಯಿಗಳು ಇರಲ್ಲ, ಎಲ್ಲ ಹಣ್ಣಾಗಿ ಮುಗಿಯೋ ಟೈಮ್ ಬಂದುಬಿಡ್ತು ಆಲ್ರೆಡಿ. ರಂಬುಟನ್ ಗಿಡಗಳನ್ನು ನಾಟಿ ಮಾಡೋದಕ್ಕೆ 2-3 ಫೀಟ್ ಅಗಲದ ಗುಂಡಿಗಳನ್ನು ಮಾಡಿದ್ದೀನಿ ನೋಡಿ. ಇಲ್ಲಿ ಹಿಟ್ಯಾಚಿ ಕೆಲಸ ಆಗುವಾಗಲೇ ಹಿಟ್ಯಾಚಿನಲ್ಲೇ ಸ್ವಲ್ಪ ಗುಂಡಿಯನ್ನು ಮಾಡಿ ಮಣ್ಣನ್ನು ಸ್ವಲ್ಪ ನುಸುಲು ಮಾಡಿದ್ದೀವಿ. ಅಂದರೆ ಒಂದ್ಸಲ ಹಿಟ್ಯಾಚಿಯಲ್ಲಿ ಗುಂಡಿ ತೆಗೆದು ಅದೇ ಮಣ್ಣನ್ನು ತಿರುಗಾ ಗುಂಡಿಗೆ ಮುಚ್ಚಿದ್ರೆ ಮಣ್ಣು ಸ್ವಲ್ಪ ಲೂಸ್ ಆಗುತ್ತಲ್ವ, ಸೊ ಆ ಥರ ಮಾಡಿದ್ರೆ ಬೇರುಗಳು ಹಾಕ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ, ಆವಾಗ ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ರಂಬುಟನ್ ಗಿಡಗಳನ್ನು ನಾಟಿ ಮಾಡೋದಕ್ಕೆ ಮಳೆಗಾಲ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾಟಿ ಮಾಡಿ ಆದಮೇಲೆ ಈ ಥರ ತರಗೆಲೆ ಅಥವಾ ಮರದ ಸೊಪ್ಪುಗಳನ್ನೆಲ್ಲ ನೀವು ಬುಡದಲ್ಲಿ ಹಾಕಿಲ್ಲ ಅಂದರೆ ತುಂಬಾ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಮಾಡಿರೋ ಗುಂಡಿಗಳಲ್ಲಿ ನೀರು ಶೇಖರಣೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ. ಕರಾವಳಿಯಲ್ಲಂತೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತೆ, ಆವಾಗ ಗಿಡದ ಬುಡದಲ್ಲಿ ಶೇಖರಣೆ ಆಗಿರೋ ನೀರು ಇಂಗೋದಕ್ಕೆ ಕಷ್ಟ ಆಗುತ್ತೆ. ನೀವು ತರಗೆಲೆಗಳು ಅಥವಾ ಸೊಪ್ಪನ್ನು ಹಾಕಿಲ್ಲ ಅಂದರೆ ಆವಾಗ ಅದು ಗಿಡದ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ. ಮಳೆ ನೀರು ಹಿಂದೆ ಇದ್ದರೆ ಅದು ಬುಡಗಳು ಕೂಡ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆಯೇ ನೋಡಿ, ಇಲ್ಲಿ ಗಿಡವನ್ನು ಇವಾಗ ಪ್ಲಾಸ್ಟಿಕ್ ಕವರಿಂದ ತೆಗೆದುಬಿಟ್ಟು ನಾಟಿ ಮಾಡ್ತಾ ಇರೋದು. ಇವಾಗ ಅಗ್ರೋಕಾರ್ಟಲ್ಲಿ ಈ ಕೋಲುಗಳನ್ನೆಲ್ಲ ತಗೊಂಬಂದಾಯಿತು. ಸೊ ಇದನ್ನು ಇನ್ನು ಇಲ್ಲಿ ಮಣ್ಣಲ್ಲಿ ಹಾಕಬೇಕು. ಹಾಗೆಯೇ ಇವಾಗ ನೋಡಿ, ಮಳೆ ಬರೋ ಥರ ಇದೆ, ಸಿಕ್ಕಾಪಟ್ಟೆ ಮೋಡ ಹಾಕಿದೆ. ಸೊ ಇವಾಗ ಜೋರು ಬರೋ ಚಾನ್ಸಸ್ ಇದೆ, ಪರವಾಗಿಲ್ಲ. ಇನ್ನು ಮಳೆಗಾಲದಲ್ಲಿ ಮಳೆ ಬಂತು ಅಂತ ಕೆಲಸ ನಿಲ್ಲಿಸೋದಕ್ಕಾಗಲ್ಲ. ಸೊ ಕಂಟಿನ್ಯೂ ಮಾಡ್ತಾ ಇರೋದು ನೋಡಿ.
ತುಂಬಾ ದಟ್ಟವಾದ ಮೋಡ ಇದೆ ಇವಾಗ. ತುಂಬಾ ಜೋರಾದ ಮಳೆ ಬರೋ ಚಾನ್ಸಸ್ ಇದೆ ಈ ಮೋಡದಲ್ಲಿ. ಬನ್ನಿ ಹಾಗಿದ್ರೆ ಕೆಲಸವನ್ನ ಕಂಟಿನ್ಯೂ ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಹಣ್ಣಿನ ಗಿಡಗಳನ್ನು ನಾಟಿ ಮಾಡೋದಕ್ಕೆ ಅಂತ ಇಲ್ಲಿ ಸ್ವಲ್ಪ ಜಾಗವನ್ನು ಹಿಟಾಚಿನಲ್ಲಿ ಕೆಲಸ ಮಾಡಿಸಿದ್ವಲ್ವ, ಸೊ ಅದೇ ಜಾಗದಲ್ಲಿ ಇವಾಗ ವೆನಿಲಾವನ್ನು ಕೂಡ ಪ್ಲ್ಯಾಂಟ್ ಮಾಡೋದಿದೆ. ಅದಕ್ಕೋಸ್ಕರ ಈ ಕೋಲ್ಗಳನ್ನೆಲ್ಲ ಇಲ್ಲಿ ಇವಾಗ ಅನ್ಲೋಡ್ ಮಾಡ್ತಾ ಇರೋದು. ಇಲ್ಲಿ ಬಳ್ಳಿಯನ್ನು ಹಬ್ಸೋದು, ಆಮೇಲೆ ಒಂದೆರಡು ಮೀಟ್ರ್ ಬರುತ್ತಲ್ವ ಬೇಕಾಗಿರೋ ಪರ್ಮನೆಂಟ್ ಕಂಬಗಳನ್ನು ಆಮೇಲೆ ಇನ್ಸ್ಟಾಲ್ ಮಾಡೋದು. ನೋಡಿ ಇವಾಗ ಇಲ್ಲಿ ಗೂಟಗಳನ್ನು ಹಾಕ್ತಾ ಇದ್ದೀವಿ. ಅಡಿಕೆ ಮರ, ಸತ್ತಿರೋ ಅಡಿಕೆ ಮರ ಇರುತ್ತಲ್ವ, ಸೊ ಲಾಸ್ಟ್ ಭಾಗದಲ್ಲಿ ತೋರಿಸಿದ್ದೆ ನಾನು ಪ್ರಿಪೇರ್ ಮಾಡ್ತಾ ಇರೋದನ್ನು, ಸೊ ಅದನ್ನು ಇವಾಗ ಇಲ್ಲಿ ಹಾಕ್ತಾ ಇರೋದು. ಮಳೆನೂ ಬರ್ತಾ ಇದೆ ಲೈಟಾಗಿ, ಹಂಗೆ ನೋಡಿ ಕಾಲು ಶೂ ಹಾಕ್ದಂಗೆ ಆಗಿದೆ. ಇದು ರೀಸೆಂಟಾಗಿ ಜೆ ಸಿ ಬಿನಲ್ಲಿ ವರ್ಕ್ ಮಾಡಿಸಿರೋದಲ್ವ, ಸೊ ಹಾಗೆ ಮಣ್ಣು ಗಟ್ಟಿಯಾಗಿಲ್ಲ, ಹಾಗೆ ಚಪ್ಪಲ್ ಹಾಕೊಂಡು ಹೋಗೋದಕ್ಕೂ ಆಗಲ್ಲ ಇದರಲ್ಲಿ. ನೋಡಿ ಹೆಂಗಾಗಿದೆ, ಗದ್ದೆನಲ್ಲಿ ಹೋದಂಗೆ ಆಗಿದೆ ಇದು ನೋಡಿ. ಇವಾಗ ವೆದರ್ ಕೂಲ್ ಆಗಿದೆ, ಸೊ ಬಟ್ ಜಾಗ ಸ್ಲಿಪರಿ ಆಗಿದೆ ಅಷ್ಟೇ. ಇದನ್ನು ಇಲ್ಲಿ ಗಾಡಿನ ಅನ್ಲೋಡ್ ಮಾಡಿರೋದನ್ನು ಇವಾಗ ತೊಗೊಂಡೋಗಿ ಈ ಥರ ಲೈನ್ ಮಾಡಿ ಹಾಕ್ತಾ ಇರೋದು. ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಹಾಗೆಯೇ ಇಲ್ಲಿ ತರಕಾರಿನೂ ಸ್ವಲ್ಪ ಬೆಳೆಸಿದ್ದೀವಿ ಮನೆ ಉಪಯೋಗಕ್ಕೆ. ಹಾಗೆಯೇ ಇಲ್ಲೊಂದು ನೆಲ್ಲಿಕಾಯಿ ಮರ ಇದೆ, ಇದರಲ್ಲಿ ಕಳೆದ ವರ್ಷದಿಂದ ನೆಲ್ಲಿಕಾಯಿ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗೆ ಈ ವರ್ಷ ಜಾಸ್ತಿ ಏನೂ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಇದೆ. ಸೊ ಹಂಗೆ ಮಳೆಗೇನಾದರೂ ಬಿದ್ದಿದೆಯೇನೋ ಅಂತ ನೋಡೋಣ ಅಂತ ಬಂದಿರೋದು ನಾನು. ಮರ ಏನೋ ದೊಡ್ಡದಾಗಿದೆ, ಬಟ್ ಅಲ್ಲೊಂದು ಇದೆ ನೋಡಿ, ಚೆನ್ನಾಗಿದೆಯೋ ಗೊತ್ತಿಲ್ಲ. ಚೆನ್ನಾಗಿದೆ, ತಿನ್ಬೋದು. ಒಂದು ನಾಲ್ಕೈದು ಇದೆ ನೆಲ್ಲಿಕಾಯಿ ಮರ, ಬಟ್ ಅದರಲ್ಲಿ ಹಾಕ್ತಾ ಇರೋದು ಒಂದರಲ್ಲಿ ಮಾತ್ರ, ಏನಕ್ಕೆ ಅಂತ ಗೊತ್ತಿಲ್ಲ. ಸ್ನೇಹಿತರೆ, ನಾವಿವಾಗ ಈ ಕೆಲಸದಲ್ಲಿ ಇದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ, ಇವಾಗ ವೆನಿಲಾ ಬಳ್ಳಿಗಳನ್ನು ಪ್ಲ್ಯಾಂಟ್ ಮಾಡೋದಕ್ಕೆ ಅಂತ ಗೂಟವನ್ನು ಹಾಕ್ತಾ ಇದ್ದೀವಿ. ನೋಡಿ ಇಲ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಮಳೆನೂ ಬರ್ತಾ ಇದೆ, ಬಟ್ ಛತ್ರಿಯೆಲ್ಲ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ಹಂಗೆ ಇದ್ದೀನಿ. ಏನೂ ಆಗಲ್ಲ, ಮಳೆಯಲ್ಲಿ ಒದ್ದೆ ಆಗುವಾಗ ಚೆನ್ನಾಗಿರುತ್ತೆ ಫೀಲಿಂಗ್. ಸೊ ಹಂಗೆ ಹಾಗಿದ್ರೆ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಚಾನಲ್ನಲ್ಲಿ ಬರ್ತಾ ಇರೋ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದ್ರಲ್ವ ವೀಕ್ಷಕರೇ, ನನ್ನ ಭಾನುವಾರ ಈ ಥರ ಇತ್ತು. ಸೊ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಮತ್ತೊಂದು ಕೃಷಿ ಮಾಹಿತಿಯ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.